ಆರಾಧನೆ ಅಂದರೆ ಅನನ್ಯ ಭಕ್ತಿಯಿಂದ ನೆರವೇರಿಸುವ ಪೂಜೆ. ರಾಯರು ಬೃಂದಾವನ ಸೇರಿದ ಈ ದಿನದಂದು ರಾಯರನ್ನ ಭಕ್ತಿಯಿಂದ ಸ್ಮರಿಸೋದೇ ರಾಯರ ಆರಾಧನೆ. ಆದರೆ ಈ ಆರಾಧನೆಯಲ್ಲಿ ಕೆಲ ಪದ್ಧತಿಗಳನ್ನು ಆಚರಿಸೋ ಕ್ರಮ ಇದೆ. ಆಚರಣೆಯಲ್ಲಿ ರಾಯರನ್ನ ಕಾಣ್ತೇವೆ ಅನ್ನೋದು ನಂಬಿಕೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಈ ಆರಾಧನೆ ಮೂರು ದಿನಗಳ ಕಾಲ ನೆರವೇರುತ್ತೆ. ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ, ಹೀಗೆ ಮೂರು ದಿನಗಳು ನೆರವೇರುವ ಈ ಆರಾಧನಾ ದಿನಗಳಂದು ಮಧ್ಯಾರಾಧನೆ ಬಹಳ ವಿಶೇಷ. ಈ ದಿನದಲ್ಲಿ ದೇಶಾದ್ಯಂತ ಇರುವ ಎಲ್ಲ ರಾಯರ ಮಠಗಳಲ್ಲಿ ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಗುರುರಾಘವೇಂದ್ರರ ವೈಭವ, ರಾಯರ ಚರಿತ್ರೆಯ ಪಾರಾಯಣ, ಪಠಣ ಇತ್ಯಾದಿ ಪುಣ್ಯ ಕಾರ್ಯಗಳು ನೆರವೇರುತ್ತವೆ. ಗುರುರಾಯ ಅಯ್ಯ ಗುರುರಾಯ, ಸದಾ ಭಕ್ತರನ್ನು ಸಲಹುವ ಮಹನೀಯ. ಗುರುರಾಯ ಅಯ್ಯ ಗುರುರಾಯ, ಸದಾ ಭಕ್ತರನ್ನು ಸಲಹುವ ಮಹನೀಯ. ನಿನ್ನ ಹೆಸರಲ್ಲಿ ಎಂಥ ಸುಖವಯ್ಯ, ನಿನ್ನ ಹೆಸರಲ್ಲಿ ಎಂಥ ಸುಖವಯ್ಯ. ಅದ ಹಾಡಿ ಹಾಡಿ ತೇಲಿ ಹೋದೆ ಮಂತ್ರಾಲಯದ ಎದಿರಾಯ. ಗುರುರಾಯ ಅಯ್ಯ ಗುರುರಾಯ, ಸದಾ ಭಕ್ತರನ್ನು ಸಲಹುವ ಮಹನೀಯ. ಮಧ್ಯಾರಾಧನೆಯ ದಿನ ಮುಖ್ಯವಾಗಿ ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ, ಅನಿರುದ್ಧ, ನಾರಾಯಣ ಎಂಬುವಂಥ ಐದು ದೇವತೆಗಳ ಆವಾಹನೆಯನ್ನು ಮಾಡ್ತಾರೆ. ಐದು ಜನ ಶಾಸ್ತ್ರ ಸಂಪನ್ನರನ್ನು ಕರೆದು ಆ ಐವರಲ್ಲಿ ಐದು ದೇವತೆಗಳ ಆವಾಹನೆಯನ್ನು ಮಾಡಿ ಅವರ ಧ್ಯಾನ ರೂಪದಲ್ಲಿ ರಾಯರನ್ನು ಕಂಡು ನಮಿಸುವುದೇ ಈ ಆರಾಧನೆಯ ಮೂಲ ಗುರಿ. ಅಂದು ರಾಯರು ಹೊರಮುಖದಲ್ಲಿದ್ದು ದರ್ಶನಕ್ಕೆ ಬಂದಂಥ ಸರ್ವ ಭಕ್ತರನ್ನು ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ಇದೆ. ಉಸಿರು ಉಸಿರಲಿ ರಾಘವೇಂದ್ರನ ಸ್ಮರಣೆ ಬೆರೆತಿರಲಾಗ, ಪ್ರಭೆಯಲಿ ಗುರುವು ಕಾಣಿಸುವ ಬ್ರಹ್ಮಾನಂದ ತೋರಿಸುವ, ಮನವ ಮಂತ್ರಾಲಯವ ಮಾಡಿ ಹೃದಯ ವೃಂದಾವನವ ಮಾಡಿ, ಭಕ್ತಿಯನ್ನುವ ತುಂಗೆಯಲ್ಲಿ ಈಜುತ್ತಿರುವ ಸಮಯದಲ್ಲಿ ಜ್ಯೋತಿ ತುಂಬುವುದು, ಕಂಗಳ ಕಾಂತಿ ತುಂಬುವುದು. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಸಶರೀರರಾಗಿ ಯೋಗ ಶಕ್ತಿಯಿಂದ ಬೃಂದಾವನದಲ್ಲಿ ಅದ್ಯಾಪಿ ವಿರಾಜಮಾನರಾಗಿ ತಮ್ಮ ಬಳಿ ಬರುವಂತಹ ಎಲ್ಲ ಆರ್ಥಿಕ ಆಸ್ತಿಕ ಭಕ್ತರನ್ನು ಆರ್ತ ನಾದವನ್ನು ಕೇಳಿ ಅವರನ್ನು ಉದ್ಧಾರ ಮಾಡುವಂತಹ ಸುಲಭದ ಮಹಾಗುರುಗಳಾಗಿ ಇಂದು ವಿಶೇಷವಾದಂತಹ ಜನರ ಆರಾಧ್ಯ ಗುರುಗಳಾಗಿದ್ದಾರೆ. ಮಂತ್ರಾಲಯ ಮಂದಿರ, ಮಂತ್ರಾಲಯ ಮಂದಿರ, ಮಾಂ ಪಾಹಿ ಮಂತ್ರಾಲಯ ಮಂದಿರ, ಮಾಂ ಪಾಹಿ ಮಂತ್ರಾಲಯ ಮಂದಿರ. ಮಧ್ವಾಭೇದ ಮುನಿ ಸದ್ವಂಶೋದ್ಭವ, ಅದ್ವೈತಾರಣ್ಯ ಸದ್ವಿತಿ ಹೋತ್ರ. ಮಧ್ವಾಭೇದ ಮುನಿ ಸದ್ವಂಶೋದ್ಭವ, ಅದ್ವೈತಾರಣ್ಯ ಸದ್ವಿತಿ ಹೋತ್ರ. ಮಂತ್ರಾಲಯ ಮಂದಿರ ಮಾಂ ಪಾಹಿ.
ಹಾಗಾಗಿಯೇ ಭಕ್ತ ಸಾಗರ ಈ ಕ್ಷೇತ್ರಕ್ಕೆ ಸಾಗರದಂತೆ ಹರಿದು ಬರುತ್ತೆ. ಇಂದಿಗೆ ಗುರುರಾಯರು ಸಶರೀರವಾಗಿ ಬೃಂದಾವನಸ್ಥರಾಗಿ 345 ವರ್ಷಗಳು ಉರುಳಿವೆ. ಆದರೆ ಕಲಿಯುಗದ ಕಾಮಧೇನು ಗುರುರಾಯರು ಬೃಂದಾವನದಲ್ಲಿಯೇ ಇನ್ನೂ 355 ವರ್ಷಗಳ ಕಾಲ ಇದ್ದು ಸರ್ವರನ್ನು ಸಲಹುತ್ತಾರೆ ಎಂಬ ನಂಬಿಕೆ ಭಕ್ತರದ್ದು. ರಾಯರು ಬೃಂದಾವನ ಪ್ರವೇಶಿಸುವ ಮೊದಲು ತಾವು ಒಟ್ಟು 700 ವರ್ಷಗಳ ಕಾಲ ಸಶರೀರದೊಂದಿಗೆ ಬೃಂದಾವನದಲ್ಲಿದ್ದು ಭಕ್ತರ ಸಂಕಷ್ಟ ಪರಿಹರಿಸುವುದಾಗಿ ವಚನವಿತ್ತಿದ್ದರಂತೆ. ಹಾಗಾಗಿಯೇ ಇಂದಿಗೂ ಈ ಮಂತ್ರಾಲಯದಲ್ಲಿ ಆರಾಧನಾ ಮಹೋತ್ಸವದಂದು ಆ ಕಾರುಣ್ಯ ಸಿಂಧುವಾದ ರಾಯರನ್ನು ಕಾಣಲಿಕ್ಕೆ ಅಸಂಖ್ಯ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ, ರಾಯರನ್ನು ಸ್ಮರಿಸುತ್ತಾರೆ, ರಾಯರನ್ನು ಪೂಜಿಸುತ್ತಾರೆ. ಬಡವರ ಬಂಧು, ಭಕ್ತರ ಕೃಪಾ ಸಿಂಧುವೆಂದೇ ಪ್ರಸಿದ್ಧರಾಗಿರುವ ರಾಯರು ಈ ಆರಾಧನೆಯನ್ನ ನೋಡಿದ ಸರ್ವರ ಮನಸ್ಸಲ್ಲೂ ನೆಲೆ ನಿಲ್ಲಲಿ, ಸರ್ವ ಸಂಕಷ್ಟಗಳನ್ನ ಕಳೆಯಲಿ, ಮನಸ್ಸಿಗೆ ಸದಾ ಆನಂದವನ್ನ ಉಂಟು ಮಾಡಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.